ವೀಕ್ಷಕರೇ ನಮಸ್ಕಾರ. ಇದು ಬಿಬಿ ಕ್ರಿಯೇಷನ್ಸ್ ಪಾಣಾಜೆ, ಇದರ ಪ್ರಸ್ತುತಿ ಅಂತರ್ಧ್ವನಿ. ತೆರೆಮರೆಯ ಸಾಧಕ ಪ್ರತಿಭೆಗಳ ಅನಾವರಣ, ಹಿರಿಯ ಸಾಹಿತಿ ಚಿಂತಕರ ಜೊತೆಗಿನ ಮಾತಿನ ಮಂಥನ, ಇದುವೇ ಅಂತರ್ಧ್ವನಿ. ಈ ಬಾರಿಯ ನಮ್ಮ ಕಾರ್ಯಕ್ರಮದ ಅತಿಥಿ ಬ್ರಹ್ಮವಾಹಕರಾದ ಶ್ರೀಯುತ ರಾಧಾಕೃಷ್ಣ ಪುತ್ತೂರಾಯ. ಸುಮಾರು 120ಕ್ಕಿಂತಲೂ ಹೆಚ್ಚಿನ ಕರಾವಳಿ ಭಾಗದ ದೇಗುಲಗಳಲ್ಲಿ ಸೇವೆಯನ್ನ ಸಲ್ಲಿಸುತ್ತಿರುವ ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಿಮ್ಮನ್ನ ನಮಸ್ಕಾರ ಎಂದು ಹೇಳಿ ಸ್ವಾಗತಿಸುವುದರ ಬದಲಾಗಿ ಎರಡೂ ಕೈಗಳನ್ನು ಜೋಡಿಸಿ ಪ್ರಣಾಮಗಳನ್ನು ಸಲ್ಲಿಸುವುದರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಸರ್, ಸ್ವಾಗತ. ಪ್ರಣಾಮಗಳು. ಸರ್, ಈ ಗೌರವದ ಮಾತಿನ ಹಿಂದೆ ನಿಮ್ಮ ವೃತ್ತಿ ಮತ್ತು ವ್ಯಕ್ತಿತ್ವದ ಪ್ರಾಬಲ್ಯತೆ ಇದೆ. ಮುಂದೆ ನಾವು ಅದನ್ನು ಮಾತಾಡ್ತಾ ಮಾತಾಡ್ತಾ ಅದರ ಬಗ್ಗೆ ತಿಳಿಯುತ್ತಾ ಹೋಗೋಣ. ಸರ್, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಾಲ್ಯ ಎನ್ನುವಂಥದ್ದು ಅತ್ಯಂತ ಮಹತ್ವಪೂರ್ಣವಾದ ಒಂದು ಹಂತ. ಅದು ಬಗೆದಷ್ಟು ನಮಗೆ ಮತ್ತೆ ಮತ್ತೆ ಅದರಲ್ಲಿ ವಿಷಯಗಳು ದೊರಕ್ತಾ ಹೋಗ್ತದೆ. ನಿಮ್ಮ ಬಾಲ್ಯ ಯಾವ ರೀತಿ ಇತ್ತು ಸರ್? ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪುತ್ತೂರಿನ ಪ್ರಸಿದ್ಧ ಪುತ್ತೂರಾಯ ಮನೆತನದಲ್ಲಿ ನಾನು 1957 ಇಸವಿಯಲ್ಲಿ ಹುಟ್ಟಿದ್ದೇನೆ. ನನ್ನ ತಂದೆ ಶ್ರೀಯುತ ವಾಸುದೇವ ಪುತ್ತೂರಾಯರು, ತಾಯಿ ಶ್ರೀಮತಿ ಪದ್ಮಾಕ್ಷಿ ಪುತ್ತೂರಾಯ. ನನ್ನ ತಾಯಿ ಮೂಲತಃ ಪಾಣಾಜೆ ಗ್ರಾಮದವರು. ನಾನು ಹುಟ್ಟಿದ್ದು ಪಾಣಾಜೆ ಗ್ರಾಮದ ಬಳ್ಳಿಮಳ ಎಂಬಲ್ಲಿ. ತಂದೆ ಏನು ಮಾಡ್ತಾ ಇದ್ರು ಸರ್? ತಂದೆಯವರು ಪೌರೋಹಿತ್ಯ, ತಂತ್ರ ವಿಭಾಗ ಮತ್ತು ಕೃಷಿ, ಈ ಮೂರು ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು. ನೀವು ಎಷ್ಟು ಜನ ಮಕ್ಕಳು? ನಾವು ಒಟ್ಟು ನಮ್ಮ ತಂದೆ ತಾಯಿಯಂದಿರಿಗೆ 6 ಜನ ಮಕ್ಕಳು, 5 ಜನ ಅಕ್ಕ ತಂಗಿಯಂದಿರು, ನಾವು ಒಬ್ಬ ಗಂಡು ಹುಡುಗ ಮಗ. ಆದ್ರೆ ಮನೆಯ ಒಬ್ಬ ಪ್ರೀತಿಯ ಮಗನಾಗಿ ನೀವು ಬಾಲ್ಯದಲ್ಲಿ ಬೆಳೆದು ಬಂದ್ರೆ. ಹೌದು ಹೌದು, ಬಹಳ ಖುಷಿಯಾಗಿತ್ತು ನಿಮ್ಮ ಬಾಲ್ಯದ ಜೀವನ. ನನಗೆ ಬಾಲ್ಯದಲ್ಲಿ ಈ ಜಾತ್ರೆಗಳಿಗೆಲ್ಲ ಹೋಗುದು ಅಂತ ಹೇಳಿದ್ರೆ ಬಹಳ ಖುಷಿ, ಆಸಕ್ತಿ. ನಮ್ಮ ತಾಯಿ ಹೇಳ್ತಿದ್ರು, ಒಂದು ಜಾತ್ರೆಗೆ ಹೋಗಿ ಬಂದ ಕೂಡಲೇ ನಾವು ಊಟ ಕೂತ್ಕೊಳ್ಳುವ ಮನೆ ಉಂಟಲ್ಲ, ಹೌದು, ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ನಾನು ದೇವರು ಹೇಳುವಂತಹ ಒಂದು ಸನ್ನಿವೇಶವನ್ನು ಮಾಡ್ತಿದ್ದೆ. ಇದನ್ನು ನನ್ನ ತಾಯಿಯವರು ಹೇಳ್ತಾ ಇದ್ರು. ಬಾಲ್ಯದಲ್ಲೇ ನಿಮಗೆ ಅಂತ ಒಂದು ಆ ಒಂದು ಆಟ ಆಡುವ ಸಂದರ್ಭದಲ್ಲಿ ಅಂತದ್ದೇ ಆಟಗಳನ್ನು ನೀವು ಆಡ್ತಾ ಜಾತ್ರೆಗಳಲ್ಲಿ ಉತ್ಸವದ ಬಗ್ಗೆ ನೋಡಿದಾಗ ಅದು ನನಗೆ ಒಂಥರ ಮಾನಸಿಕವಾಗಿ ಒಂದು ಪ್ರೇರೇಪಣೆ ಆಗಿದೆ. ಹಾಗೆ ಮನೆಯಲ್ಲಿ ಬಂದು ಮನೆ ನಾವು ಊಟ ಕೂತ್ಕೊಳ್ಳುವಂತ ಮನೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಎಲ್ಲ ಚಾವಳಿ ಸುತ್ತಾಗ್ತಿದ್ದೆ ಅಂತ ಅಮ್ಮನವರು, ಅಮ್ಮ ನನಗೆ ಹಾಗೆ ಹೇಳ್ತಾ ಇದ್ರು. ಬಾಲ್ಯವನ್ನ ಬಹಳಷ್ಟು ಖುಷಿ ಖುಷಿಯಾಗಿ ಒಂದು ಆಡ್ತಾ ಪಾಡ್ತಾ ನೀವು ಕಳೆದುಕೊಂಡಿದ್ದೀರಿ. ಸರ್, ಈಗ ಒಬ್ಬ ವ್ಯಕ್ತಿಯನ್ನ ಬೆಳವಣಿಗೆ ಅಂತೇಳಿ ಆರಂಭಗೊಳ್ಳುವಂಥದ್ದು ಬಾಲ್ಯದಲ್ಲಿ ಆಟ ಪಾಠಗಳೆಲ್ಲ ಮುಗ್ದ ಮೇಲೆ ಅವನು ವಿದ್ಯೆಗೆ ಬರ್ತಾನೆ, ಅವ ಶಿಕ್ಷಣ. ಒಬ್ಬ ವ್ಯಕ್ತಿತ್ವವನ್ನ ರೂಪಿಸುವಂಥದ್ದು ಆತ ಶಿಕ್ಷಣದ ಮೂಲಕ, ಅದು ಹಂತ ಹಂತವಾಗಿ ಮೇಲೆ ಇರ್ತಾ ಹೋಗ್ತದೆ. ಪ್ರಾಥಮಿಕ, ಪ್ರೌಢ, ಕಾಲೇಜು, ಆನಂತರ ನಾವು ವೃತ್ತಿಗೆ ಸಂಬಂಧಪಟ್ಟಂತಹ ಶಿಕ್ಷಣಗಳನ್ನ ಪಡಿತಾ ಹೋಗ್ತೇವೆ. ಈ ಶಿಕ್ಷಣದ ಬಗ್ಗೆ ನಿಮ್ಮ ಶೈಕ್ಷಣಿಕ ಜೀವನ ಯಾವ ರೀತಿ ಇತ್ತು ಸರ್? ನೋಡಿ, ನಮಗೆ ಶಿಕ್ಷಣ ನಾವು ಕಲ್ತಷ್ಟು ಮುಗಿಯದಂತಹ ಒಂದು ವ್ಯವಸ್ಥೆ. ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ ಜೀವನ ಪೂರ್ತಿ ಕಲ್ತರು ಮುಗಿಯದಂತಹ ಒಂದು ವ್ಯವಸ್ಥೆ. ನಾನು ಹುಟ್ಟಿದ್ದು ಪಾಣಾಜೆ ಆರ್ಲಪ್ಪದವಲ್ಲಿ. ನನ್ನ ಸ್ವಂತ ಊರು ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದ ಆಲಡ್ಕ ಎಂಬಲ್ಲಿ. ಸ್ವಂತ ಊರು ಅಂತ ಹೇಳಿದ್ರೆ ತಂದೆಯವರು? ತಂದೆಯವರು, ತಂದೆಯವರು, ಹೌದು. ನಮ್ಮ ತಾಯಿ ಪಾಣಾಜೆ ಗ್ರಾಮದವರು, ಮತ್ತೆ ತಂದೆಯವರು ಪುತ್ತೂರು ತಾಲೂಕು ಮುಂಡೂರು ಗ್ರಾಮದವರು. ನಾನು ಮುಂಡೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ಅಲ್ಲಿ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದೆ. ಆಮೇಲೆ ಆ ಸಮಯದಲ್ಲಿ ಪಾಣಾಜೆಯಲ್ಲಿ ಹೈಸ್ಕೂಲು ಹೊಸದಾಗಿ ಪ್ರಾರಂಭ ಆಯಿತು. ಆಗ ನಮ್ಮ ಅಜ್ಜನವರು ನನ್ನನ್ನು ಫಿಲೋಮಿನಾ ಕಾಲೇಜ್ ಹೈಸ್ಕೂಲಿಗೆ ಸೇರಿದವನನ್ನು ಇಲ್ಲಿಂದ ಬಿಡಿಸಿ ಪಾಣಾಜೆ ಸುಬೋಧ ಹೈಸ್ಕೂಲ್ ಪಾಣಾಜೆಗೆ ಸೇರಿಸಿದರು. ನನ್ನ SSLCವರೆಗಿನ ವಿದ್ಯಾಭ್ಯಾಸ ಶಿಕ್ಷಣ ಸುಬೋಧ ಹೈಸ್ಕೂಲ್ ಪಾಣಾಜೆ, ನಮ್ದು ಪ್ರಥಮ ಬ್ಯಾಚ್ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಆದ್ರೆ ನಿಮ್ದು ಪ್ರಾಥಮಿಕ ಶಿಕ್ಷಣ ತಂದೆಯವರ ಊರಲ್ಲಿ ಆಯ್ತು, ಹೌದು. ಪ್ರೌಢ ಶಿಕ್ಷಣ ತಾಯಿಯವರ ಊರಲ್ಲಿ ಆಯ್ತು. ಈಗ ಪದವಿ ಪೂರ್ವ ಶಿಕ್ಷಣ? ಅದು ನಾನು ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯೇಶ್ವರ ಜೂನಿಯರ್ ಕಾಲೇಜಲ್ಲಿ PUCವರೆಗಿನ ವಿದ್ಯಾಭ್ಯಾಸವನ್ನು ಮುಂದುವರೆಸಿದೆ. ಆವಾಗ ನಿಮ್ಮ ಶಿಕ್ಷಣ ಈಗ ಸುಬ್ರಹ್ಮಣ್ಯೇಶ್ವರ PUCಗೆ ಹೋಗುವಾಗ ನೀವು ಮನೆಯಿಂದಲೇ ಹೋಗ್ತಾ ಇದ್ದೀರಾ? ಸುಬ್ರಹ್ಮಣ್ಯ ಮಠದಲ್ಲಿ ನಮಗೆ ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಅವಕಾಶ ಕೊಟ್ಟಿದ್ರು.
ಆಗ ಶ್ರೀಯುತ ವಿದ್ಯಾಭೂಷಣರು ಸ್ವಾಮೀಜಿ ಅವರು ಮಠದಲ್ಲೇ ನಮ್ಮನ್ನೆಲ್ಲ ಉಳಿಸಿಕೊಂಡು ಅಲ್ಲಿಂದಲೇ ಊಟೋಪಚಾರ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮನ್ನು ಶಾಲೆಗೆ ಕಳಿಸುವಂತಹ, ಶಾಲೆಯಲ್ಲೂ ಫೀಸ್ ಕಟ್ಟಿದ್ರೆ ಮಾತ್ರ ಆಯ್ತು ನಮಗೆ, ಬಾಕಿ ಎಲ್ಲ ಆಗ ಆರ್ಥಿಕವಾಗಿ ಅಷ್ಟು ಸದೃಢ ಆಗಿರಲಿಲ್ಲ ನಾವು. ಹೌದು, ಕಷ್ಟದಲ್ಲೇ ಜೀವನ ಹೋಗ್ತಾ ಇತ್ತು, ಆದ್ರೆ ಎಲ್ಲವನ್ನ ಪಡೆದುಕೊಳ್ಳುವಂತ ಒಂದು ಅವಕಾಶಗಳು ನಿಮ್ಮ ಪಾಲಿಗೆ ಬಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೊರಡಲಿಕ್ಕೆ ನನಗೆ ದೈವಿಕ ಪ್ರೇರಣೆಗಳು ನನ್ನನ್ನು ಸ್ವಲ್ಪ ಎಳಿಲಿಕ್ಕೆ ಶುರುವಾಯಿತು. ಏನ್ ಸರ್ ಆ ದೈವಿಕವಾದ ಪ್ರೇರಣೆ ನಿಮ್ಮನ್ನ ಯಾವ ಯಾವ ರೀತಿಯ ಪ್ರೇರೇಪಣೆ ನಿಮ್ಮ ಜೀವನದಲ್ಲಿ ಅದು ಸಿಕ್ಕಿತ್ತು ನಿಮಗೆ? ಅದೇ ಸಣ್ಣದಿರುವಾಗಲೇ ಈ ಉತ್ಸವಾದಿಗಳನ್ನು ನೋಡಿದಾಗ ನಮ್ಮ ಪುತ್ತೂರಾಯ ಫ್ಯಾಮಿಲಿ ಅಂತ ಹೇಳುವಂಥದ್ದು ಉತ್ಸವದಲ್ಲಿ ದೇವರನ್ನು ಹೊರುವಂತಹ ಒಂದು ಫ್ಯಾಮಿಲಿ ಕುಟುಂಬ. ಅದೇ ಕುಟುಂಬ ಹಿನ್ನೆಲೆ ನಮ್ಮ ಅಜ್ಜ ಇರಬಹುದು ಮುತ್ತಜ್ಜ ಇರಬಹುದು ಎಲ್ಲ ದೇವರನ್ನು ಹೊರುವಂತಹ ಒಂದು ಹಿಂದಿನಿಂದಲೂ ನಡೆದುಕೊಂಡು ಹಾಗೆ ದೈವದತ್ತವಾಗಿ ನನಗೆ ಅದೊಂದು ಐಸ್ಕಾಂತೀಯ ರೀತಿಯಲ್ಲಿ ಅದನ್ನು ನನ್ನನ್ನು ಅದು ಇಳಿತಾ ಇತ್ತು. ಹಾಗೆ ಆ ವೃತ್ತಿಗೆ ಹೋಗುವ ಇಳಿಬೇಕು ಅಂತಿದ್ದ, ಇದರಿಂದ ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಬೇಕಾಯಿತು. ನೀವೀಗ ಇದನ್ನ ಈಗ ದೇವರನ್ನು ಹೊರುವಂತ ಬ್ರಹ್ಮವಾಹಕ ಇದನ್ನ ತಾವು ಎಲ್ಲಿ ಕಲ್ತ್ರಿ? ಇದು ನನಗೆ ದೈವದತ್ತವಾಗಿ ಬಂದಂತಹ ಒಂದು ವಿದ್ಯೆ. ನನಗೆ ನಮ್ಮ ತಂದೆಯವರೇ ಗುರು ಅಂತ ಹೇಳ್ಬೋದು ಗುರುಸ್ಥಾನದಲ್ಲಿ. ಮತ್ತೆ ನಾನು ಉತ್ಸವಾದಿಗಳನ್ನು ನೋಡಿ ಗೊತ್ತಿತ್ತು, ಮೂಲತಃ ತಂದೆಯವರೇ ಗುರು ಆದ ಕಾರಣ ಬೇರೆ ಯಾರು ಗುರು ಇಲ್ಲ. ದೈವದತ್ತವಾಗಿ ಬಂದಂತಹ ಒಂದು ವಿದ್ಯೆ, ಅದನ್ನು ನಾನು ಅಳವಡಿಸಿಕೊಂಡಿದ್ದೇನೆ. ನೀವು ಪ್ರಪ್ರಥಮವಾಗಿ ಬ್ರಹ್ಮವಾಹಕರಾಗಿ ಎಲ್ಲಿ ಸೇವೆ ಸಲ್ಲಿಸಿದ್ದೀರಿ? ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ, ಪುತ್ತೂರಲ್ಲಿ 1982 ಪುತ್ತೂರಲ್ಲೇ ತಾವು ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ದೀರಿ. ಸರಿ ಸರ್, ಈಗ ನಿಮ್ಮ ವೃತ್ತಿ ಜೀವನದ ಒಂದು ಆರಂಭ ಆಯಿತು, ಅದರ ಜೊತೆಗೆ ನಮ್ಮ ಕುಟುಂಬ ವರ್ಗ ಕೂಡ ಸೇರಿಸ್ತಾ ಹೋಗ್ತದೆ. ಈಗ ನಮಗೆ ಮದುವೆ ಆಗ್ತದೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಾಕೆ ಸ್ತ್ರೀ ಇದ್ದಾಗ ಮಾತ್ರ ಆತ ಯಶಸ್ವಿ ಅಂತ ಹೇಳಿಕೊಳ್ತಾನೆ. ಈಗ ಅವಳು ಒಬ್ರು ಮದುವೆಯಾಗಿ ಬಂದಂತ ನಮ್ಮ ಹೆಂಡತಿ, ಅವರು ಮನೆಯೊಡತಿಯೂ ಆಗಿರ್ತಾರೆ, ನಮ್ಮ ಮನದೊಡತಿಯೂ ಆಗಿರ್ತಾರೆ. ನಿಮ್ಮ ಮನದೊಡತಿ ಯಾವ ರೀತಿ, ಯಾರು ಮತ್ತು ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ ಸುಬ್ರಹ್ಮಣ್ಯ ಮಠದ ಹತ್ತಿರ ವನದುರ್ಗಾದೇವಿ ದೇವಸ್ಥಾನ ಅಂತ ಇದೆ, ಅಲ್ಲಿ ಅರ್ಚಕರಾಗಿದ್ದಂಥ ಅವರ ಮಗಳನ್ನು ನಾನು ವಿವಾಹ 1987 ನಾವು ನಮ್ಮ ಮದುವೆ ಆಗಿದೆ. ಅವರ ಹೆಸರು ಎಂತ? ಧರ್ಮ ಪತ್ನಿಯ ಹೆಸರು ಗೀತಾ, ಶ್ರೀಮತಿ ಗೀತಾ ಪುತ್ತೂರಾಯ. ಅವಳು ಧಾರ್ಮಿಕ ಪ್ರೇರಣೆ, ಅವಳದು ನನಗೆ ಎಷ್ಟು ಧಾರ್ಮಿಕತೆ ಪ್ರೇರಣೆ ದೈವದತ್ತವಾಗಿ ಆಗಿದೆಯೋ ಅದಕ್ಕಿಂತ ಜಾಸ್ತಿ ಅವಳದು ನನಗೆ ಪ್ರೇರಣೆ ಇತ್ತು. ಅವರು ಕೂಡ ನಿಮಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ ದೇವರ ಉತ್ಸವಾದಿಗಳ ವಿಷಯದಲ್ಲಿ, ಪೂಜಾ ಕಾರ್ಯಕ್ರಮಗಳಲ್ಲಿ ಅವಳು ನನಗೆ ತುಂಬಾ ಪ್ರೇರಣೆ ಕೊಡ್ತಾರೆ. ನಿಮಗೆ ಎಷ್ಟು ಜನ ಮಕ್ಕಳು ಸರ್? ನನಗೆ ವರುಣ್ ಮತ್ತು ಕಿರಣ್ ಇಬ್ಬರು ಗಂಡು ಮಕ್ಕಳು. ಈಗ ವರುಣ್ ಬೆಂಗಳೂರಲ್ಲಿ, ದೊಡ್ಡ ಮಗ ಬೆಂಗಳೂರಲ್ಲಿ ಜಾಬ್ ಅಲ್ಲಿದ್ದಾರೆ, ಸಣ್ಣ ಹುಣ್ಸ ಬೆಂಗಳೂರಲ್ಲಿ ಜಾಬ್ ಅಲ್ಲಿದ್ದಾರೆ. ಕಿರಣ್ ಅಂತ, ಕಿರಣ್ ಅಂತ. ಒಟ್ಟು ಇವಾಗ ನಿಮ್ಮ ಒಂದು ಪರಿಸ್ಥಿತಿ ಅಂದ್ರೆ ಕುಟುಂಬ ವರ್ಗ ಇಬ್ಬರು ಮಕ್ಕಳು ಜಾಬ್ ಅಲ್ಲಿದ್ದಾರೆ, ನೀವು ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ರಿ, ಒಂದು ರೀತಿಯ ಸಂತೃಪ್ತ ಜೀವನ ಅಂತ ಹೇಳ್ಬಹುದಾ? ಹೌದು, ಖಂಡಿತವಾಗಿ ಹೇಳ್ಬಹುದು. ಒಂದು ರೀತಿಯ ಸಂತೃಪ್ತ ಜೀವನದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಸರ್. ಇದಿಷ್ಟು ನಿಮ್ಮ ಸಾಂಸಾರಿಕ ಜೀವನದ ಬಗೆಗಿನ ಒಂದು ನೋಟ. ಇನ್ನು ಮುಂದೆ ನಾವು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೋಗೋಣ ಸರ್. ನಿಮ್ಮನ್ನ ನಾವು ದೇವರು ಮತ್ತು ನಮಗೆ ಸಂಪರ್ಕವನ್ನು ಒದಗಿಸಿಕೊಡುವಂತ ಒಬ್ಬ ಮಧ್ಯಸ್ಥ ಅಂತ ಕರಿಬಹುದೇನೋ? ಯಾಕಂದ್ರೆ ನಿಮ್ಮ ಮೂಲಕವಾಗಿ ನಾವು ದೇವರನ್ನ ಅತ್ಯಂತ ಹತ್ತಿರದಿಂದ ನೋಡುವಂತ ಒಂದು ಅವಕಾಶ ನಮಗೆ ಬಂದೊದಗ್ತದೆ. ಬ್ರಹ್ಮವಾಹಕ ಅಂತೇಳಿ ಕರೀತಾರೆ. ಈ ಬ್ರಹ್ಮವಾಹಕ ಅನ್ನುವಂತಹ ಶಬ್ದಕ್ಕೆ ಅದರದ್ದೇ ಆದಂತ ಒಂದು ಗಾಂಭೀರ್ಯತೆ ಇದೆ. ಈ ಶಬ್ದದ ನಿಜವಾದ ಅರ್ಥ ಏನು ಸರ್? ನೋಡಿ, ಮಧ್ಯಸ್ಥ ಅಂತ ಹೇಳುವಂತಹ ಒಂದು ಶಬ್ದ ಇಲ್ಲಿ ಅಷ್ಟು ಸಮಂಜಸ ಆಗೋದಿಲ್ಲ, ಸರಿಯಾಗೋದಿಲ್ಲ ಅದು. ಹೌದು, ಮತ್ತೆ ಬ್ರಹ್ಮವಾಹಕ ಅಂತ ಹೇಳುವ ಒಂದು ಶಬ್ದ ರೂಢಿಯಾಗಿ
ಬಂದಂತಹ ಒಂದು ಶಬ್ದ, ಆಡುಭಾಷೆಯಲ್ಲಿ ಬಂದಂತಹ ಒಂದು ಶಬ್ದ. ಅದಕ್ಕೆ ನಿಜವಾಗಿ ಮೂರ್ತಿ ಮೂರ್ತಿ ಪಾಹ ಅಂತ ಹೇಳುವ ಶಬ್ದವನ್ನು ನಾವು ಉಪಯೋಗಿಸಬಹುದು. ಮೂರ್ತಿ ಪಾತಿ ಇತಿ ಮೂರ್ತಿ ಪಾಹ, ಮೂರ್ತಿಯನ್ನು ಯಾರು ರಕ್ಷಿಸುತ್ತಾರೋ ಅವರು ಮೂರ್ತಿಪಾ ಎನ್ನುವ ಶಬ್ದ. ಆದರೆ ಈ ಸೇವೆಯನ್ನು ಸಲ್ಲಿಸುವವರಿಗೆ ನಿಜವಾಗಿ ಮೂರ್ತಿಪಾ ಅಂತ ಕರಿಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಅಭಿಪ್ರಾಯ ಉತ್ಸವದ ಸಮಯದಲ್ಲಿ ವ್ಯಾವಹಾರಿಕವಾಗಿ ನಾವು ನಿತ್ಯ ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನ ದೇವರನ್ನು ಅಲ್ಲಿ ದೂರದಿಂದಲೇ ನಾವು ಕಾಣುತ್ತೇವೆ, ಕಾಣಬೇಕಷ್ಟೇ. ವಿಶೇಷವಾಗಿ ಉತ್ಸವದ ಸಂದರ್ಭದಲ್ಲಿ ತಂತ್ರಿಗಳು ದೇವರ ಪ್ರಧಾನ ಬಿಂಬದಿಂದ ದೇವರ ಶಕ್ತಿಯನ್ನು ಆವಾಹಿಸಿ ಉತ್ಸವ ಮೂರ್ತಿ ಅಂತ ಇರ್ತದೆ. ಈ ಉತ್ಸವ ಮೂರ್ತಿಗೆ ಆವಾಹಿಸಿ ಆ ಶಕ್ತಿಯನ್ನು ನಮ್ಮ ಕೈಯಲ್ಲಿ ಹಸ್ತಾಂತರಿಸ್ತಾರೆ. ಈ ಉತ್ಸವ ಮೂರ್ತಿ ಅನ್ನುವಂಥದ್ದು ಎಲ್ಲಿರ್ತದೆ? ಗರ್ಭಗುಡಿಯ ಒಳಗೆ ಇರ್ತದೆ, ಪ್ರಧಾನ ಬಿಂಬದ ಸಮೀಪವೇ ಇರ್ತದೆ, ಒಟ್ಟಿಗೆ ಇರ್ತದೆ. ಹೌದು, ಆಡುಭಾಷೆಯಲ್ಲಿ ನಾವು ಮಾತಾಡುವಾಗಲೇ ಹೇಳ್ತಾರೆ, ಏನ್ ಮರೆಯ ನೀನೊಂದು ಉತ್ಸವ ಮೂರ್ತಿಯಾಗಿದ್ದಿ. ಆ ಈ ಉತ್ಸವ ಮೂರ್ತಿ ಅನ್ನುವಂತಹ ಶಬ್ದ ಅಲ್ಲಿಂದ ಬಂದಿದೆ, ಉತ್ಸವಕ್ಕೆ ಮಾತ್ರ ಸೀಮಿತ. ಹೌದು, ಉತ್ಸವ ಕಳೆದ ಕೂಡಲೇ ತಂತ್ರಿಗಳು ಅದರ ಶಕ್ತಿಯನ್ನು ಮೂಲಬಿಂಬಕ್ಕೆ ಪುನಃ ಕೊಂಡೋಗ್ತಾರೆ, ವರ್ಗಾಯಿಸ್ತಾರೆ. ಜನರಿಗೆ ದೇವರನ್ನು ಅತಿ ಸಮೀಪದಿಂದ ನೋಡುವಂತಹ ಒಂದು ವ್ಯವಸ್ಥೆ ಅದು ಈ ದೇವರ ಉತ್ಸವದಲ್ಲಿ ಆಗ್ತದೆ. ಅದೀಗ ಆ ಒಂದು ಆ ಸಮೀಪಕ್ಕೆ ತರುವಂತಹ ಒಂದು ಕೆಲಸವನ್ನ ಹೌದು ತಾವು ಮಾಡ್ತಾ ಇದ್ದೀರಿ ಸರ್. ಈ ಭಾಗದ ಅಂದ್ರೆ ಪುತ್ತೂರು ಭಾಗದಲ್ಲಿ ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಅಂತ ಹೇಳಿದ್ರೆ ಅದೊಂದು ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂತಹ ಜಾತ್ರೋತ್ಸವ ಸರ್. ಅದರಲ್ಲಿಯೂ ಆ ಜಾತ್ರೆಯಲ್ಲಿ ವಿಶೇಷವಾಗಿ ನಾವು ಕಂಡುಕೊಳ್ಳುವಂಥದ್ದು ಶ್ರೀದೇವರ ಅವಭೃತ ಸ್ನಾನಕ್ಕೆ ಹೋಗುವಂಥದ್ದು. ಸುಮಾರು 9 ಮೈಲಿ ವೀರಮಂಗಲದವರೆಗೆ ದೇವರು ಅವಭೃತ ಸ್ನಾನಕ್ಕೆ ಹೋಗ್ತಾರೆ. ನೀವು ಕೂಡ ಪುತ್ತೂರು ದೇವಾಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ. ಈ ಅವಭೃತ ಸ್ನಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನೀವೇನಾದರೂ ಸೇವೆಯನ್ನು ಸಲ್ಲಿಸಿದ್ದೀರಾ? ನಾನು ಸುಮಾರು 1985 ಏಪ್ರಿಲ್ ತಿಂಗಳ ಆ ವರ್ಷ ಸುರುವಿನ ದೇವರ ಸೇವೆ ಪುತ್ತೂರಿನಲ್ಲಿ ಮಾಡಿದ್ದು. ಹೇಗಿತ್ತು ಅದರ ಅನುಭವ? ಅದು ವಿವರಿಸಲಿಕ್ಕೆ ಆಯದಂತಹ ಒಂದು ಅನುಭವ, ಅವಿಸ್ಮರಣೀಯ ಅನುಭವ ಅಂತ ಹೇಳ್ತೇವೆ. ಸಾಯಂಕಾಲ 4 ಗಂಟೆಗೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗಣಪತಿ ಪ್ರಾರ್ಥನೆ ಆಗಿ ಪೂಜೆ ಆಗಿ ಹೊರಟ್ರೆ ಮರುದಿವಸ ಬೆಳಿಗ್ಗೆ 6 ಗಂಟೆಗೆ ಬೀರಮಂಗಲಕ್ಕೆ ತಲುಪುವಂಥದ್ದು ವ್ಯವಸ್ಥೆ. ದಾರಿ ಮಧ್ಯದಲ್ಲಿ ಸುಮಾರು 52 ಕಟ್ಟೆಗಳು, ಕಟ್ಟೆ ಪೂಜೆ ದೇವರಿಗೆ ನಡೀತದೆ. ಅಲ್ಲಿ 6 ಗಂಟೆಯಿಂದ 7 ಗಂಟೆವರೆಗೆ ಅವಭೃತ ಸ್ನಾನದ ಕ್ರಿಯಾ ಕಾರ್ಯಕ್ರಮಗಳು ನಡೆದ ಮೇಲೆ ಅಲ್ಲಿಂದ ದೇವರನ್ನು ಅಲಂಕಾರ ಮಾಡಿ ನಾವು ಪುತ್ತೂರಿಗೆ 8:45 ಪುತ್ತೂರಿಗೆ ತಲುಪಿದ್ದು ಪುತ್ತೂರಿನ ಇತಿಹಾಸದಲ್ಲಿ ಒಂದು ದಾಖಲೆ. ಅಷ್ಟು ದೂರದ ಯಾತ್ರೆಯನ್ನ ಈಗ ಹೋಗುವಂತದ್ದು 9 ಮೈಲಿ ಆಗ್ತದೆ, ವಾಪಸ್ ಹಿಂತಿರುಗಿ ಬರುವಂತದ್ದು 9 ಮೈಲಿ ಆಗ್ತದೆ. ಅಷ್ಟು ದೂರದ ಯಾತ್ರೆಯನ್ನ ನೀವೊಬ್ಬರೇ ಕೈಗೊಂಡಿದ್ದೀರಾ? ಒಬ್ಬರೇ ದೇವರನ್ನು ಹೊತ್ತುಕೊಂಡು ಒಬ್ಬರೇ ಹೋಗಬೇಕು, ಅವರೇ ವಾಪಸ್ ದೇವರನ್ನು ತಂದು ಗರ್ಭಗುಡಿಯಲ್ಲಿ ಇಡಬೇಕು ಅಂತ ಹೇಳುವಂತದ್ದು ನಿಯಮ ಇದೆ. ಈಗ ನಾವು ಹೀಗೇನೆ ವೀರಮಂಗಲಕ್ಕೆ ಹೋಗುದು ಅಂತ ಹೇಳಿದ್ರು ಕೂಡ ತುಂಬಾ ದೂರ ಇದೆ. ಅಂತದ್ರಲ್ಲಿ ದೇವರನ್ನ ಹೊತ್ತುಕೊಂಡು ಕಟ್ಟೆ ಪೂಜೆಗಳನ್ನ ಮಾಡಿಕೊಂಡು ಹೋಗುವಂತದ್ದು, ಪುನಃ ಅದು ರಾತ್ರಿ ಇಡೀ ಪ್ರಯಾಣ, ಪುನಃ ಹಗಲೊತ್ತಿಗೆ ಅಲ್ಲಿಂದ ಹಿಂತಿರುಗಿ ಬರುವಂತದ್ದು, ಬಹುಶಃ ಇದು ನಿಮ್ಮ ಜೀವನದ ಒಂದು ಅತ್ಯಂತ ಮಹತ್ವದ ಕ್ಷಣ ಆಗಿರ್ಲಿಕ್ಕೆ. ಅವಿಸ್ಮರಣೀಯ ದಿನ, ಅವಭೃತಕ್ಕೆ ದೇವರನ್ನು ತಕೊಂಡು ಹೋಗಿ ವಾಪಸ್ ಬರುವಂತದ್ದು ಜೀವನದಲ್ಲಿ ಮರೆಯಲಾಗದಂತಹ ಒಂದು ದಿನಗಳು, ಮರೆಯಲಾಗದ ದಿನ, ಅವಿಸ್ಮರಣೀಯ ದಿನ ಅಂತ ಹೇಳಬಹುದು. ಪುತ್ತೂರಿನಲ್ಲಿ ನಿಮಗೆ ಅವಭೃತ ಸ್ನಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ದೇವರನ್ನ ಹೊರುವಂತ ಆ ಒಂದು ಕಾಯಕ ನಿಮ್ಮ ಕೈಗೆ ಬಂದಾಗ ಹೇಗಿತ್ತು ನಿಮ್ಮ ಅನುಭವ ಸರ್? ಅವಿಸ್ಮರಣೀಯ ಅನುಭವ. ಮಹಾಲಿಂಗೇಶ್ವರ ದೇವರನ್ನು 9 ದಿವಸದ ಜಾತ್ರೋತ್ಸವ ಕೊನೆಯ ದಿನ ಅವಭೃತಕ್ಕಾಗಿ ವೀರಮಂಗಲಕ್ಕೆ ಹೋಗುವಂಥದ್ದು. ಆ ಸಂದರ್ಭದಲ್ಲಿ ದೇವರನ್ನು ಗರ್ಭಗುಡಿಯಿಂದ ಹೊರಗೆ ತಗೊಂಡು ಗಣಪತಿಗೆ ಪ್ರಾರ್ಥನೆ ಆಗಿ ಕಟ್ಟೆಯಲ್ಲಿ ಆರಾಟ ಕಟ್ಟೆ ಅಂತ ಅಲ್ಲಿ ಕಟ್ಟೆ ಪೂಜೆ ಆಗಿ
ಹೊರಡುವಂತಹ ಸಂದರ್ಭದಲ್ಲಿ ತುಂಬ ಜನ ನನಗೊಂಥರ ಟೀಕೆಗಳ ಒಳಪಟ್ಟಿದ್ದೆ. ಯಾಕೆ ಆ ಟೀಕೆಗಳು ಬಂತು ಸರ್ ನಿಮಗೆ? ಅದರ ಮೊದಲು ನಮ್ಮ ಹಿರಿಯರಾದಂಥ ಕೆಲವು ಶ್ರೀನಿವಾಸ ಪುತ್ತೂರಾಯರು ಎಲ್ಲ ದೇವರು ಹೊರತಿದ್ರು. ಅವರು ಬೀರಮಂಗಲಕ್ಕೆ ಹೋಗಿ ಬರುವಾಗ ಸುಮಾರು ಮರುದಿವಸ 11 ಗಂಟೆ ಎಲ್ಲ ಆಗ್ತಿತ್ತು. ನಾನಾಗ ಸಣ್ಣ ಪ್ರಾಯದವಾದ ಕಾರಣ ಜನರೆಲ್ಲ ಒಂಥರ ನನ್ನ ತಮಾಷೆಯ ದೃಷ್ಟಿಯಿಂದ ನೋಡ್ತಿದ್ರು. ಸಣ್ಣ ಪ್ರಾಯದಲ್ಲೇ ಒಂದು ದೊಡ್ಡ ಜವಾಬ್ದಾರಿಯನ್ನ ಸಿಟ್ಟಿಕೊಳ್ತಾ ಇದ್ದಾರೆ. ಹೆಚ್ಚಾಗಿ 11 ಗಂಟೆಗೆ ಅವರು ಅವ್ರತದಿಂದ ಮುಗಿಸಿ ಮರುದಿವಸ ಬರುವಂತಹ ಸಂದರ್ಭ. ಆಗ ಕಟ್ಟೆಯಲ್ಲಿರುವಾಗ ಜನರೆಲ್ಲ ಇವರು ನಾಳೆ ರಾತ್ರಿ ಪೂಜೆ ಸಹ ಮುಗಿಸಿ ಸಾಯಂಕಾಲ ಬರ್ತಾರ ಏನು ಅಂತ ಹೇಳುವ ಒಂದು ತಮಾಷೆಯ ಮಾತುಗಳನ್ನು ಆಡ್ತಿದ್ರು. ದೈವವಶಾತ್ ಬೆಳಿಗ್ಗೆ 6 ಗಂಟೆಗೆ ಬೀರಮಂಗಲಕ್ಕೆ ಮುಟ್ಟಿ 7 ಗಂಟೆಗೆ ಅವಭೃತ ಸ್ನಾನ ಆಗಿ 8:45 ಗಂಟೆಗೆ ಪುತ್ತೂರಿಗೆ ಬಂದು ಧ್ವಜ ಅವರೋಹಣ ಆದಂಥದ್ದು ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯ ದಿನ. ಆದರೆ ಇಂತಹ ಟೀಕೆಗಳು ಮಾಡಿದವರಿಗೆ ನಾವು ಅವಭೃತ ಆಗಿ ಬರುವಾಗ ಈ ಟೀಕೆ ಮಾಡಿದವರೆಲ್ಲ ಈಚೆಯಿಂದ ಅವಭೃತ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ಅವಭೃತ ಸ್ನಾನ ಮಾಡುವಂತಹ ಯೋಗ ಸಿಕ್ಕಲಿಲ್ಲ ಅವರಿಗೆ. ಅಂದ್ರೆ ಅವರು ದೇವರ ಜೊತೆಯಲ್ಲಿ ನಿಮ್ಮ ಜೊತೆ ಸಾಗಿ ಬರಲಿಲ್ಲ, ಬದಲಾಗಿ ಬೇರೆ ಅವರಿಗೆ ಮರುದಿವಸ ಮಧ್ಯಾಹ್ನ ಅಲ್ಲಿ ಮುಟ್ತೇವೆ ಅಂತ ಹೇಳೋ, ಬೆಳಿಗ್ಗೆ ಎದ್ದು ಹೋದ್ರೆ ಸಾಕು ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಅದನ್ನು ತಗೊಂಡಿದ್ದಾರೆ. ಅವರು ಬೀರಮಂಗಲಕ್ಕೆ ಬರುವಾಗ ನಾವು ಪುತ್ತೂರು ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ. ಅಂದ್ರೆ ಭಕ್ತಿಯಲ್ಲಿ ನೀವು ಕೈಕೊಂಡಂತಹ ಸೇವೆಗೆ ಭಗವಂತ ಕೂಡ ಒಲ್ದಿದ್ದಾನೆ, ಖಂಡಿತವಾಗಿ ಒಲ್ದಿದ್ದಾನೆ ಅಂತೇಳಿ ಹೇಳ್ಬಹುದು. ಈ 9 ಮೈಲಿಗಳ ದೂರ ಪ್ರಯಾಣದಲ್ಲಿ ಶಿರಸ್ಸಲ್ಲಿ ಒಂದು ಗುಲಾಬಿ ಹೂವನ್ನು ಇಟ್ಟುಕೊಂಡು ಹೋದಂತಹ ಒಂದು ಅವಿಸ್ಮರಣೀಯ ಅನುಭವ ನನಗಾಗಿದೆ. ಅದ್ಭುತ ಸರ್. ಸನಾತನ ಹಿಂದೂ ಧರ್ಮದ ಆಚರಣೆಗಳಿಗೆ ಅದರದ್ದೇ ಆದಂತಹ ಒಂದು ಸಿದ್ಧಾಂತಗಳಿವೆ. ಈಗ ಒಂದು ದೈವಾರಾಧನೆಯಾಗಿರ್ಬೋದು, ಉತ್ಸವಾದಿಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ಸಿದ್ಧಾಂತಗಳಿವೆ, ಅದರದ್ದೇ ಆದಂತಹ ವೈಶಿಷ್ಟ್ಯಗಳಿವೆ. ಅದೆಲ್ಲದರಿಂದ ಅದು ಇವತ್ತಿಗೂ ಕೂಡ ಪ್ರಸ್ತುತ ಅಂತೇಳಿ ಅನಿಸಿದೆ. ಈಗ ಒಂದು ಜಾತ್ರೆಯನ್ನೇ ನಾವು ತೆಗೆದುಕೊಂಡಾಗ ಧ್ವಜಾರೋಹಣ ಆಗ್ತದೆ, ಅತ್ತಾಳ ಪೂಜೆ ನಡೆಯುತ್ತದೆ, ಉತ್ಸವಾದಿಗಳು ನೆರವೇರುತ್ತದೆ, ಆ ಬಳಿಕ ದೇವರ ಕಟ್ಟೆ ಪೂಜೆ ನಡೆಯುತ್ತದೆ. ಸರ್, ಇವೆಲ್ಲದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ದೇವರಿಗೆ ಯಾವುದೇ ಉತ್ಸವಾದಿಗಳ ಅವಶ್ಯಕತೆ ಇರುವುದಿಲ್ಲ. ನಾವು ನಮ್ಮ ಆತ್ಮತೃಪ್ತಿಗಾಗಿ ನಾವು ದೇವರನ್ನು ಆರಾಧಿಸುವ ಒಂದು ರೀತಿಯನ್ನು ಈ ಉತ್ಸವಾದಿಗಳ ರೀತಿಯಲ್ಲಿ ನಾವು ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಧ್ವಜಾರೋಹಣ ಅಂತ ಹೇಳಿದ್ರೆ ಆರೋಹಣ, ಅದು ವಿಶಿಷ್ಟವಾಗಿ ಒಂದು ಶುಭ ಸಂಕೇತ. ಇನ್ನು 5 ದಿವಸ ನಮ್ಮ ಊರಲ್ಲಿ ಜಾತ್ರೆ, ಧ್ವಜಾರೋಹಣ ಆಗಿದೆ. ಇನ್ನು ಯಾವುದೇ ಅಲ್ಲಿ ವ್ಯವಹಾರಗಳನ್ನೆಲ್ಲ ನಿಲ್ಲಿಸಬೇಕು, ಎಲ್ಲರೂ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಹೇಳೋದಕ್ಕೆ ಧ್ವಜಾರೋಹಣ. ಅದು 5 ದಿವಸ 7 ದಿವಸ 9 ದಿವಸ ಉತ್ಸವದ ಸಂಕೇತ ಆಗಿ ಧ್ವಜಾರೋಹಣ ಅಂತ ಮಾಡ್ತಾರೆ. ಅತ್ತಾಳ ಪೂಜೆ ಅಂದ್ರೆ ಏನು ಸರ್? ಧ್ವಜಾರೋಹಣದ ನಂತರ ನಮ್ಮೂರಿನ ಜಾತ್ರೆಯಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ಅದಕ್ಕಾಗಿ ನಾವೆಲ್ಲರೂ ದೇವಸ್ಥಾನಕ್ಕೆ ನಮ್ಮಿಂದ ಆದಷ್ಟು ಯಥಾನಶಕ್ತಿ ಹೊರೆಕಾಣಿಕೆ, ತರಕಾರಿ ಇರ್ಬೋದು, ಅಕ್ಕಿ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಇಂಥದ್ದನ್ನೆಲ್ಲ ನಾವು ದೇವಸ್ಥಾನಕ್ಕೆ ಸಮರ್ಪಿಸುವುದು. ಅದನ್ನೆಲ್ಲ ಕೊಂಡೋಗಿ ದೇವಸ್ಥಾನದಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇಟ್ಟು ಅಲ್ಲಿ ಪೂಜೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡುವುದಕ್ಕೆ ಅತ್ತಾಳ ಪೂಜೆ ಅಂತ ಹೇಳುವ ಒಂದು ಶಬ್ದ ರೂಢಿಯಲ್ಲಿ ಬಂದಿದೆ. ಆ ರೀತಿಯಾಗಿ ಆ ಶಬ್ದ ಬಂದಿದೆ. ಈ ಉತ್ಸವಾದಿಗಳು ನಡೆಯುತ್ತದೆ. ದೇವರನ್ನು ಗರ್ಭಗುಡಿಯಲ್ಲಿ ಸಮೀಪದಿಂದ ನೋಡಲಿಕ್ಕೆ ಯಾರಿಗೂ ಹೆಚ್ಚಿನವರಿಗೆ ಅವಕಾಶ ಇರುವುದಿಲ್ಲ. ಯಾಕೆಂತ ಹೇಳಿದ್ರೆ ಗರ್ಭಗುಡಿ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಸುಮಾರು ಕಲ್ಪನೆಗಳಿರ್ತದೆ. ಆ ಬಗ್ಗೆ ನಾವು ಮತ್ತೆ ಮಾತಾಡುವ, ಗರ್ಭಗುಡಿಯ ಬಗ್ಗೆನೆ ನಾವು ಮಾತಾಡುವ. ಈಗ ನಾವು ಉತ್ಸವದ ರೀತಿಯಲ್ಲಿ ಗರ್ಭಗುಡಿಯಿಂದ ದೇವರನ್ನು ಹೊರಗೆ ತಂದು ಜನರಿಗೆ ಸಮೀಪದಲ್ಲಿ ದೇವರ ದರ್ಶನ ಮಾಡಬೇಕಾಗ್ತದೆ. ಅದಕ್ಕಾಗಿ ಉತ್ಸವದ ಒಂದು ಕಾರ್ಯಕ್ರಮವನ್ನು ಹಿರಿಯರು ಇಟ್ಕೊಂಡಿದ್ದಾರೆ. ಕಟ್ಟೆ ಪೂಜೆಗಳು ದೇವಸ್ಥಾನದ ಉತ್ಸವಾದಿಗಳು ಕಳೆದ ಮೇಲೆ ದೇವರನ್ನು ಕಟ್ಟೆಯಲ್ಲಿಟ್ಟು ಭಕ್ತಾದಿಗಳಿಗೆ ಅಲ್ಲಿ ವಿಶೇಷ ಸೇವೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಕಟ್ಟೆ ಪೂಜೆ ಅಂತ ಮಾಡಿದ್ದಾರೆ ನಮ್ಮ ಹಿರಿಯರು. ಬಹುಶಃ ಭಕ್ತರಿಗೆ ಹತ್ತಿರದಿಂದ ದೇವರಿಗೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ, ದೇವರಿಗೆ ನಮಸ್ಕರಿಸಲಿಕ್ಕೆ ದೇವರ ಒಂದು ಸೇವೆ ಮಾಡಲಿಕ್ಕೆ ಇರುವಂತಹ ಒಂದು ಅವಕಾಶ ಕಟ್ಟೆ ಪೂಜೆ.
ಆನಂತರ ಈಗ ಎಲ್ಲ ಕಡೆಗಳಲ್ಲಿ ನಾವು ಗಮನಿಸ್ತೇವೆ ದೇವರ ದರ್ಶನ ಬಲಿ ಮತ್ತು ಬಟ್ಟಲು ಕಾಣಿಕೆ ಅಂತೇಳಿ. ಇದು ಈ ದರ್ಶನ ಬಲಿ ಮತ್ತು ಬಟ್ಟಲು ಕಾಣಿಕೆ ಅಂದ್ರೆ ಏನು ಸರ್? ನಾವು ದೇವರನ್ನು ದರ್ಶಿಸುವುದು, ದೇವರು ನಮ್ಮನ್ನು ದರ್ಶನ ಮಾಡುವುದು, ಇದಕ್ಕೆ ಪರಸ್ಪರ ದರ್ಶನಕ್ಕೆ ದರ್ಶನ ಅಂತ ಹೇಳುವಂತ ಶಬ್ದ. ಆದ್ರೆ ದೇವರು ನಮ್ಮನ್ನ ದರ್ಶಿಸುವಂತ ಸಂದರ್ಭ, ನಾವು ದೇವರನ್ನು ದರ್ಶನ ಮಾಡುವುದು, ದೇವರು ನಮ್ಮನ್ನು ದರ್ಶನ ಮಾಡ್ತಾನೆ ಅಂತ ಹೇಳುವ ಒಂದು ಪರಿಕಲ್ಪನೆಯೇ ದರ್ಶನ ಬಲಿಯ ವಿಶೇಷತೆ. ದರ್ಶನ ಬಲಿ ಆದ ಮೇಲೆ ಅದೊಂದು ಮೂರು ಸುತ್ತಿನ ವ್ಯವಸ್ಥೆ ಇರ್ತದೆ. ಬಟ್ಟಲ್ ಕಾಣಿಕೆ ಅಂತ ಹೇಳುವಂಥದ್ದು ಅದಕ್ಕೆ ಬಹಳಷ್ಟು ಮಹತ್ವವಾದಂತಹ ಹಿನ್ನೆಲೆ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ದೇವರಿಗೆ ನಮ್ಮ ಜೀವನದಲ್ಲಿ ಎಷ್ಟು ಕೊಟ್ಟರೂ ಕಡಿಮೆ ಅಂತ ಆಗೋದಿಲ್ಲ. ದೇವರು ಕೊಟ್ಟದ್ದನ್ನು ನಾವು ಪುನಃ ದೇವರಿಗೆ ಕೊಡುವಂಥದ್ದು. ಒಂದು ಚೆನ್ನನ್ನು ಗೋಡೆಗೆ ಬಿಸಾಡಿದಾಗ ಅದು ಪುನಃ ನಮ್ಮಲ್ಲಿಗೆ ಹೇಗೆ ಬರ್ತದ? ಅದೇ ರೀತಿ ನಾವು ದೇವರಿಗೆ ನಮ್ಮ ಎಷ್ಟು ಕೊಡ್ತೇವೆ ಅಷ್ಟು ದೇವರು ನಮಗೆ ವಾಪಸ್ ದೇವರು ಕೊಡ್ತಾನೆ ಅಂತ ಹೇಳುವಂಥದ್ದು ಕಲ್ಪನೆ. ಪಂಚಾಯತಿಗೆ ನಾವು ತೀರುವೆ ಹೇಗೆ ಕಟ್ತೇವೋ, ವಾರ್ಷಿಕವಾಗಿ ಕನಿಷ್ಠ ಇಷ್ಟು ತೀರುವೆ ಕಟ್ಟಬೇಕು ಅಂತ ಹೇಳುವಂಥದ್ದು ಪಂಚಾಯತಿನವರು ಅಲ್ಲಿ ಲಿಖಿತವಾಗಿ ಬರೆದಿರ್ತಾರೆ. ಅದನ್ನು ನಾವು ಕೊಡದಿದ್ದಾಗ ಮುಂದಿನ ವರ್ಷ ಅದಕ್ಕೆ ಬಡ್ಡಿ ಎಲ್ಲ ಸೇರಿಸಿ ಅವರು ನಮ್ಮಿಂದ ವಸೂಲಿ ಮಾಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಗಳಿಸಿದ್ದರಲ್ಲಿ ಕನಿಷ್ಠ ಶೇಕಡಾ ಒಂದನ್ನು ನಾವು ಬಟ್ಟಲ ಕಾಣಿಕೆಯ ರೂಪದಲ್ಲಿ ದೇವರಿಗೆ ಸಮರ್ಪಿಸಬೇಕು. ಇದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ನಮ್ಮ ಗ್ರಾಮ ದೇವಸ್ಥಾನಕ್ಕಾಗಲಿ ಸೀಮೆ ದೇವಸ್ಥಾನಕ್ಕಾಗಲಿ ಆ ದರ್ಶನ ಬಲಿಯಲ್ಲಿ ಆ ಉತ್ಸವ ಮುಗ್ದ ಮೇಲೆ ನಮ್ಮ ವಾರ್ಷಿಕ ಆದಾಯದ ಕನಿಷ್ಠ ಶೇಕಡಾ ಒಂದನ್ನು ನಾವು ಅಲ್ಲಿ ಹಾಕಿ ಶ್ರೀದೇವರ ಪಾಣಿಪೀಠದಲ್ಲಿ ಇಟ್ಟಂತಹ ಗಂಧಪ್ರಸಾದವನ್ನು ನಾವು ತಗೊಂಡು ಅದನ್ನು ಮುಂದಿನ ವರ್ಷದ ಜಾತ್ರೆಯವರೆಗೆ ಅದು ನಮಗೆ ಶ್ರೀರಕ್ಷೆಯಾಗಿರ್ತದೆ. ಯಾವತ್ತೂ ನಾವು ದೇವರಿಗೆ ಕೊಡುವಂಥದ್ದು ಸದ್ದಾಯ ಮಾಡಲಿಲ್ವ ಆಗ ನಮ್ಮಲ್ಲಿರುವಂತಹ ಆರ್ಥಿಕದ ವ್ಯವಸ್ಥೆ ಕಳ್ಳರ ಪಾಲಾಗ್ತದೋ ಅಥವಾ ಔಷಧಿಯಂಥ ಆಸ್ಪತ್ರೆಯಂಥ ಇದಕ್ಕೆ ಕೆಲವು ಸಲ ಹೋಗ್ತದೆ, ಕದ್ದು ಹೋಗ್ತದೆ. ಇದು ನಾವು ದೇವರ ನೈಸರ್ಗಿಕವಾದ ವಿಕೋಪಗಳಿಗೆ ಹೋಗ್ತದೆ. ನಾವು ದೇವರಿಗೆ ಎಷ್ಟು ಕೊಡ್ತೇವೆ ಅಷ್ಟು ದೇವರು ನಮಗೆ, ದೇವರು ಯಾವುದನ್ನು ಇಟ್ಟುಕೊಳ್ಳುವುದಿಲ್ಲ, ಅವರು ಪುನಃ ಕೊಡ್ತಾರೆ ದೇವರು ನಮಗೆ. ಬಹುಶಃ ಇದೇ ಕಾರಣಕ್ಕಿರಬಹುದು ಹಿರಿಯರು ಬಟ್ಟಲು ಕಾಣಿಕೆ ಒಂದು ದಿವಸ ಆದರೂ ದೇವಸ್ಥಾನಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡುವಂತ. ಕನಿಷ್ಠ ಒಂದು ದೇವಸ್ಥಾನದ ನಮ್ಮ ಒಂದು ದೇವಸ್ಥಾನಕ್ಕೆ ಸುಮಾರು ಒಂದು 600 ಮನೆಗಳು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದಿದ್ರೆ 1,00,000 ಉತ್ಪತ್ತಿ ಇದ್ದವರು ಕನಿಷ್ಠ 1,000 ರೂಪಾಯಿಯಲ್ಲಿ ಕನಿಷ್ಠ ದೇವರಿಗೆ ಬಟ್ಟಲು ಕಾಣಿಕೆ ಹಾಕಲೇಬೇಕು. ಆಗ 100 ಮನೆ ಇದ್ರೆ 1,00,000 ರೂಪಾಯಿ ದೇವಸ್ಥಾನಕ್ಕೆ ಆದಾಯ ಬರ್ತದೆ. ಈ ಆದಾಯದಿಂದ ಮುಂದಿನ ವರ್ಷದ ಜಾತ್ರೆಯವರೆಗೆ ದೇವರಿಗೆ ದೇವಸ್ಥಾನದ ಎಲ್ಲ ಆಗುಹೋಗುಗಳಿಗೆ ಈ ಅದೇ ಆದಾಯದ ಮೂಲ ಆಗಿರ್ತದೆ. ಅದು ಮುಂದಿನ ವರ್ಷದ ಜಾತ್ರೆಯವರೆಗಿನ ಎಲ್ಲಾ ದೇವಸ್ಥಾನದ ಖರ್ಚುಗಳಿಗೆ ಅದರಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕಾಗ್ತದೆ. ಎಲ್ಲರ ಒಂದು ತನು ಮನ ಧನ ಸಮರ್ಪಿತವಾದ ಸೇವೆ ದೇವರಿಗೆ ಸಲ್ಲಬೇಕು ಅನ್ನುವಂಥದ್ದು ಅದರ ಒಟ್ಟು ಮಹತ್ವ. ಮಾತಾಡ್ತಾ ಇರಬೇಕಿದ್ರೆ ಗರ್ಭಗುಡಿಯ ಬಗ್ಗೆ ಒಂದು ವಿಚಾರ ಬಂತು. ಒಬ್ಬ ವ್ಯಕ್ತಿ ದೇವಾಲಯಕ್ಕೆ ಪ್ರವೇಶಿಸಿದ ಕೂಡಲೇ ದೇವರೆಲ್ಲಿದ್ದಾನೆ ಅಂತ ಯಾರು ಕೇಳಿದ್ರು ಹೇಳುದು ಅದು ಗರ್ಭಗುಡಿಯಲ್ಲಿದ್ದಾನೆ ಅಂತೇಳಿ. ಈ ದೇವಾಲಯದಲ್ಲಿ ಗರ್ಭಗುಡಿಗಿರುವಂತಹ ಪ್ರಾಮುಖ್ಯತೆ ಏನು ಸರ್? ಸೂಕ್ಷ್ಮವಾಗಿ ನಾವು ಅವಲೋಕಿಸಿದಾಗ ನಮ್ಮ ದೇಹದಲ್ಲಿ ಹೃದಯಕ್ಕೆ ಎಷ್ಟು ಮಹತ್ವವನ್ನು ನಾವು ಕೊಡ್ತೇವೋ, ಎಷ್ಟು ಅದನ್ನು ರಕ್ಷಣೆ ಮಾಡಿ ಸಂರಕ್ಷಿಸಿಕೊಳ್ತೇವೋ, ಅದೇ ರೀತಿಯಾಗಿ ದೇವಸ್ಥಾನದ ಗರ್ಭಗುಡಿಗೂ ಅಷ್ಟೇ ಪ್ರಾಧಾನ್ಯತೆ ಇದೆ. ದೇವಾಲಯದ ಹೃದಯವಾಗಿ ನಾವು ಗರ್ಭಗುಡಿ ಅಲ್ಲಿ ದೇವರ ಪ್ರಧಾನ ಬಿಂಬವನ್ನು ಇಡುವಂತಹ ಜಾಗ ಅದಕ್ಕೆ ಗರ್ಭಗುಡಿ ಅಂತ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಸರಿ, ಇದು ಒಂದು ವಿಚಾರ. ಈಗ ನಾವೆಲ್ಲ ತುಂಬಾ ಸಣ್ಣದಿರಬೇಕಿದ್ರೆ ಉತ್ಸವಗಳಲ್ಲಿ ಭಾಗವಹಿಸಬೇಕಿದ್ರೆ ಒಂದು ಕೆಲವು ತುಂಬಾ ಬದಲಾವಣೆಗಳಿತ್ತು. ಹೌದು, ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಸಣ್ಣದಿರುವಾಗ ಒಂದು ಚಂಡೆ ಸುತ್ತು ಅಂತ ಹೇಳಿದ್ರೆ ಚಂಡೆ ಸುತ್ತು ಬರುವಾಗ ನಾವೆಲ್ಲಾದ್ರೂ ಸಂತೆ ತಿರುಗಲಿಕ್ಕೆ ಹೋದ್ರೆ ಅದು ನಾವು ಎಲ್ಲ ಸಂತೆ ತಿರುಗಿ ಬರುವವರೆಗೂ ಆ ಚಂಡೆ ಸುತ್ತು ಮುಗಿತಾ ಇರಲಿಲ್ಲ. ಬದಲಾವಣೆ ಎಲ್ಲದರಲ್ಲೂ ಆಗಿದೆ. ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ಸಾಕಷ್ಟು ಬದಲಾವಣೆಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಆಗಿದೆ. ಈ ಉತ್ಸವಗಳಲ್ಲಿ ಇಂತಹ ಬದಲಾವಣೆ ಅನಿವಾರ್ಯ ಆಗಿದ ಅಥವಾ ಈ ರೀತಿಯ ಬದಲಾವಣೆಗಳು ಉತ್ಸವಾದಿ ಕಾರ್ಯಗಳಲ್ಲಿ ಆಗಿದ? ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ
ಉತ್ಸವಾದಿಗಳು ದೇವರಿಗೆ ಬೇಕಾಗಿ ಅಲ್ಲ, ನಮಗಾಗಿ ಉತ್ಸವಾದಿಗಳು ಇರುವಂತದ್ದು. ಅನಾದಿ ಕಾಲದಲ್ಲಿ ವಾಹನದ ವ್ಯವಸ್ಥೆಗಳು, ಸಂಚಾರ ವ್ಯವಸ್ಥೆಗಳು ಯಾವುದು ಇರಲಿಲ್ಲ. ನಮ್ಮ ಪೂರ್ವ ಹಿಂದಿನ ತುಂಬಾ ಹಿಂದಿನವರ ಸಮಯವನ್ನು ತಗೊಂಡಾಗ ರಾತ್ರಿ ದೇವಸ್ಥಾನಕ್ಕೆ ಹೋದ್ರೆ ಉತ್ಸವಾದಿಗಳನ್ನೆಲ್ಲ ಮುಗಿಸಿ ಬೆಳಿಗ್ಗೆ ಬರುವಂತಹ ವ್ಯವಸ್ಥೆಗಳಿತ್ತು. ಹೋಗಿ ಬರುವಂತಹ ಪ್ರಯಾಣ ರಾತ್ರಿ ಮುಗ್ದಾಗ ಪುನಃ ಬರಲಿಕ್ಕೆ ಅಲ್ಲಿಂದ ಬೆಳಕಿನ ವ್ಯವಸ್ಥೆಗಳು ಯಾವುದು ಇರಲಿಲ್ಲ. ಆ ದೃಷ್ಟಿಯಲ್ಲಿ ಉತ್ಸವಾದಿಗಳನ್ನು ಬೆಳಗಿನವರೆಗೆ ತಗೊಳ್ತಾ ಇದ್ರು, ದೀರ್ಘಾವಧಿಗೆ ತಗೊಳ್ತಾ ಇದ್ರು. ಇವತ್ತಿನ ಪರಿಸರದಲ್ಲಿ ಏನಾಗಿದೆ, ದೇವಸ್ಥಾನಕ್ಕೆ ವಾಹನ ತಗೊಂಡೇ ಹೋಗುದು, ಮನೆಯಲ್ಲಿ ಶ್ರೀಮತಿಯವರದ್ದು ಆರ್ಡರ್ ಇರ್ತದೆ, ನಮಗೆ 8:30 ಸೀರಿಯಲ್ಗೆ ಆಗುವಾಗ ನಾವು ಮುಟ್ಟಲೇಬೇಕು ಅಂತೇಳಿ, ಅಥವಾ ಬೇರೆ ಮಕ್ಕಳಿಗೆ ಓದಲಿಕ್ಕೆ ಇಂತಹ ಕೆಲವು ಸಮಸ್ಯೆಗಳಿರ್ತವೆ. ಆ ದೃಷ್ಟಿಯಲ್ಲಿ ಜನರು ಅಲ್ಲಿ ತಾಳ್ಮೆಯಲ್ಲಿ ಇರುವುದಿಲ್ಲ, ಒಟ್ಟು ಕೆಲಸದ ಒಂದು ಒತ್ತಡದಲ್ಲಿ ಇದ್ದಾರೆ. ಹೌದು, ಈಗಿನ ವ್ಯಾವಹಾರಿಕ ಜೀವನದಲ್ಲಿ ಎಲ್ರಿಗೂ ಕೆಲಸದ ಒತ್ತಡ ಜಾಸ್ತಿ ಆಗಿದೆ. ಈ ಒತ್ತಡಗಳು ಈ ಉತ್ಸವಾದಿ ಕಾರ್ಯಗಳಲ್ಲಿ ಕೂಡ ಬದಲಾವಣೆ ತರಲಿಕ್ಕೆ ಕಾರಣ ಆಗಿದೆ. ಖಂಡಿತ ಕಾರಣವಾಗಿದೆ. ಹೌದು, ಯಾವ ರೀತಿ ಈಗ 1 ಗಂಟೆ ಚೆಡ್ಡೆ ಸುತ್ತು ಬಡಿತಾ ಇದ್ರೆ ಈಗ ಎಲ್ರಿಗೂ ತಾಳ್ಮೆ ಇರುವುದಿಲ್ಲ. ಹೌದು, ಎಷ್ಟೊತ್ತು ನಿಂತು ನಿಂತು ಸುಸ್ತಾಗ್ತದೆ, ಬೇಡ ನಾವು ಹೋಗುವ ಅಂತ. ಅನಾದಿ ಕಾಲದಲ್ಲಿ ಹೋದ ಮೇಲೆ ಪುನಃ ಬರುವಂತ ವ್ಯವಸ್ಥೆಗಳಿರಲಿಲ್ಲ, ಬೆಳಿಗ್ಗೆ ಆಗದೆ ಪುನಃ ಮನೆಗೆ ಬರುವಂತ ವ್ಯವಸ್ಥೆಗಳಿರಲಿಲ್ಲ. ಹಾಗೆ ಉತ್ಸವಾದಿಗಳು ಬೆಳಗಿನವರೆಗೆ 2 ಗಂಟೆ ರಾತ್ರಿವರೆಗೆ ಉತ್ಸವಾದಿಗಳು, ಆಮೇಲೆ ಯಕ್ಷಗಾನ, ಸಾಂಸ್ಕೃತಿಕ ವೈವಿಧ್ಯಗಳೆಲ್ಲ ನಡೀತಾ ಇತ್ತು. ಈಗ ಇದೊಂದು ಧಾರ್ಮಿಕ ಕಾರ್ಯಕ್ರಮ. ಹೌದು, ಉತ್ಸವ ಅನ್ನುವಂಥದ್ದು ಒಂದು ಧಾರ್ಮಿಕ ಕಾರ್ಯಕ್ರಮ, ಅದರದ್ದೇ ಆದ ಕಟ್ಟುಪಾಡುಗಳಿವೆ ಅಂತೇಳಿ ನಾವು ಆವಾಗ ಮಾತಾಡಿದ್ದೇವೆ. ಈ ಇಂತಹ ಬದಲಾವಣೆಗಳು ಇದರಿಂದ ಯಾವುದೇ ರೀತಿಯ ತೊಂದರೆ ಆಗಿದೆಯಾ, ಆಗಬಹುದಾ ಮುಂದಕ್ಕೆ? ಆಗುದಿಲ್ಲ, ಆಗುದಿಲ್ಲ, ತೊಂದರೆಗಳು ಆಗುದಿಲ್ಲ. ಅಂದ್ರೆ ಕಡಿಮೆ ಕಾಲಾವಧಿಯನ್ನ ಕಡಿಮೆ ಮಾಡಿದ್ರಲ್ಲಿ, ಈಗ ನಾನು ಹೇಳಿದೆ ನಾವು ಸಂತೆ ತಿರುಗಿ ಬರುವವರೆಗೆ ಚೆಂಡೆಯ ಸುತ್ತು ಆಗ್ತಾ ಇತ್ತು, ಇವಾಗ ಅಷ್ಟೇ ಇಲ್ಲ. ಅಂದ್ರೆ ಅಲ್ಲಿ ಸಮಯ ತುಂಬಾ ಕಡಿಮೆ ಆಗಿದೆ ಅಂತೇಳಿ ಅದರ ಅರ್ಥ. ಆ ರೀತಿಯ ಬದಲಾವಣೆಗಳು ಇದು ಒಂದು ಉದಾಹರಣೆ, ಅಂತ ಬೇರೆ ಬೇರೆ ಬದಲಾವಣೆಗಳು ಆಗಿರಬಹುದು. ಅದರಿಂದ ಏನಾದ್ರೂ, ಅದೇ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ, ದೇವರಿಗೆ ಉತ್ಸವಾದಿಗಳು ಬೇಡ, ನಮಗೆ ಬೇಕು. ನಾವು ದೇವರನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧಿಸಲಿಕ್ಕೆ, ಅದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಲಿಕ್ಕೆ ಇರುವಂತಹ ಉತ್ಸವದ ಅಂಗಗಳು. ನಮಗೆ ಇವತ್ತಲ್ಲಿ ಹೋಗಿ ಇರುವಷ್ಟು ತಾಳ್ಮೆ ಇರುವುದಿಲ್ಲ ಹೆಚ್ಚಿನವರಿಗೆ. ಆದ ಕಾರಣ ಅದನ್ನು ಸ್ವಲ್ಪ ಸೂಕ್ಷ್ಮತೆಯಿಂದ ಎಲ್ಲವನ್ನ ಅಳವಡಿಸಿಕೊಂಡು ಕ್ರಿಯಾಲೋಪ ಆಗದ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ಕ್ರಿಯಾಲೋಪ ಆಗದ ರೀತಿಯ ಬದಲಾವಣೆಗಳು, ಸುತ್ತುಗಳು ಇರ್ತದೆ, ಎಲ್ಲ ಸುತ್ತುಗಳನ್ನು ಸೇರಿಸಿಕೊಂಡು ಯಾವುದೇ ರೀತಿಯ ಕ್ರಿಯಾಲೋಪ ಆಗದ ರೀತಿಯಲ್ಲಿ ಉತ್ಸವಾದಿಗಳು ನಡೀತಾ ಬರ್ತಾ ಇದೆ. ಗರ್ಭಗುಡಿಯಲ್ಲಿ ನಾವು ದೇವರ ಮೂರ್ತಿ, ಅದರ ಜೊತೆಗೆ ಉತ್ಸವ ಮೂರ್ತಿಯನ್ನ ಕಾಣ್ತೇವೆ. ಉತ್ಸವದ ಸಂದರ್ಭದಲ್ಲಿ ಈ ಮೂರ್ತಿ ಒಂದು ಅಲಂಕೃತಗೊಂಡು ಅಟ್ಟೆ ಕಟ್ಟುವುದು ಅಂತೇಳಿ ಹೇಳ್ತಾರೆ, ಪುಷ್ಪ ಕನ್ನಡಿ ಅಂತೇಳಿ ಹೇಳ್ತಾರೆ, ಅದೆಲ್ಲ ಕಟ್ಟಿಕೊಂಡು ಶೃಂಗಾರವಾಗಿ ಉತ್ಸವಾದಿಗಳಲ್ಲಿ ನಾವು ಕಾಣ್ತೇವೆ. ಇದರ ಬಗ್ಗೆ ತಾವು ಒಂದಿಷ್ಟು ಮಾಹಿತಿಯನ್ನ ಕೊಡಬಹುದಾ? ದೇವರ ಉತ್ಸವ ಮೂರ್ತಿಗೆ, ಪ್ರಧಾನ ಬಿಂಬಕ್ಕೂ ಉತ್ಸವ ಮೂರ್ತಿಗೂ ವಾಸ್ತವಿಕವಾಗಿ ಗಣಿತ ಆಯಾ ಪ್ರಕಾರ ಲೆಕ್ಕಾಚಾರ ಇದೆ. ಆ ಉತ್ಸವ ಮೂರ್ತಿಗೆ ಸಂಬಂಧಪಟ್ಟ ಆಯದಲ್ಲೇ ಹಲಸಿನ ಮರದ ಒಂದು ಹಲಿಗೆಯನ್ನು ತಗೊಂಡು ಅದನ್ನು ಅರ್ಧವೃತ್ತಾಕಾರವಾಗಿ ಅಣಿಗೊಳಿಸಿ ಅದಕ್ಕೆ ದಂಡಮಾಲೆ ಕಟ್ಟಿ ಬೆಳ್ಳಿ ಚಿನ್ನ ಬೆಳ್ಳಿ ಆಭರಣಗಳಿಂದ, ಸತ್ತಿಗೆ ಇತ್ಯಾದಿ ಆಭರಣಗಳಿಂದ ಅದನ್ನು ಪೋಣಿಸಿ ಹೂವಿನಿಂದ ಅಲಂಕರಿಸಿ ಉತ್ಸವ ಮೂರ್ತಿಯನ್ನು ಅದರಲ್ಲಿ ಕೂತುಕೊಳಿಸಿ ಅದನ್ನು ಎಲ್ಲರ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡಲಿಕ್ಕೆ ಭಕ್ತಿಯ ಒಂದು ಜನರಿಗೆ ಭಕ್ತಿಯ ಒಂದು ಸಂದೇಶ ಬರಬೇಕು ಅಂತ ಹೇಳಿ ಅದನ್ನು ಉತ್ಸವ ಮೂರ್ತಿಯನ್ನು ನಾವು ಹೊರಗೆ ತಕೊಂಡು ಬಂದು ಉತ್ಸವಾದಿಗಳು ನಡೆಯುತ್ತದೆ. ಈ ದಂಡಮಾಲೆ ಅಂತ ಹೇಳಿದ್ರೆ ಬಹುಶಃ ಕೆಂಪಗಿನ ಕಾಣ್ತೇವೆ, ಆ ರೀತಿ ಬೆಳ್ಳಿಯ ಕಟ್ಟಗಳು ಸೇರಿ ಇರ್ತದೆ, ಅದು ದಂಡಮಾಲೆ, ಬೆಳ್ಳಿಯ ಆಭರಣಗಳನ್ನು ಅದರಲ್ಲಿ ಪೋಣಿಸಿರ್ತಾರೆ. ಸರಿ ಸರ್, ಇವಾಗ ನಾವು ಇನ್ನೊಬ್ಬರ ಅನಿಸಿಕೆಯನ್ನ ಕೇಳೋಣ. ರಾಜ್ಯ ಅಂತಾರಾಜ್ಯ ಮಟ್ಟಗಳಲ್ಲಿ ಪ್ರವಾಸಿ ತಾಣವಾಗಿ ಮಾರ್ಪಡುತ್ತಿರುವ ಪಂಚಮುಖಿ ಆಂಜನೇಯ ಕ್ಷೇತ್ರ ಈಶ್ವರ ಮಂಗಲ, ಇಲ್ಲಿನ ಧರ್ಮದರ್ಶಿಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾರೆ.
ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಈಶ್ವರ ಮಂಗಲ ಧರ್ಮಶ್ರೀ ಪ್ರತಿಷ್ಠಾನದ ವತಿಯಿಂದ ನಡೆಸಲ್ಪಡುವಂತಹ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪಂಚಮುಖಿ ಆಂಜನೇಯನ ಸ್ವಾಮಿಯ ಪ್ರತಿಷ್ಠೆಯಾಗಿ ಆನಂತರ ವಾರ್ಷಿಕ ಜಾತ್ರೋತ್ಸವಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ರಾಮನವಮಿಯ ಸಂದರ್ಭದಲ್ಲಿ ಕೋದಂಡರಾಮ ದೇವರ ಪ್ರತಿಷ್ಠೆ ಹಾಗೆ ಆ ದೇವರ ಉತ್ಸವ ಕೂಡ ನಡೀತಾ ಇದೆ. ಅತ್ಯಂತ ಎತ್ತರ ಸುಮಾರು 26 ಅಡಿ ಎತ್ತರದ ಶ್ರೀ ಕೋದಂಡರಾಮ ದೇವರ ಒಂದು ಕ್ಷೇತ್ರ, ಜೊತೆಯಲ್ಲಿ 13 ಅಡಿ ಎತ್ತರದ ಪಂಚಮುಖಿ ಆಂಜನೇಯನ ಕ್ಷೇತ್ರ. ಬಹುಶಃ ವಿಶಿಷ್ಟವಾಗಿರುವಂತಹ ಈ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳ ಮನೋಭಿಷ್ಟವನ್ನ ಪಂಚಮುಖಿ ಆಂಜನೇಯ ಸ್ವಾಮಿ ಅದೇ ರೀತಿಯಲ್ಲಿ ಕೋದಂಡ ರಾಮದೇವರು ನಡೆಸಿಕೊಡ್ತಾರೆ ಅಂತ ಹೇಳುವಂತ ಇಲ್ಲಿಯ ಪ್ರತೀತಿ. ಹಾಗೆ ವಾರ್ಷಿಕ ಜಾತ್ರೋತ್ಸವ ಕೂಡ ನಡೀತದೆ. ರಾಮನವಮಿಯಿಂದ ಆರಂಭವಾಗಿ ಹನುಮ ಜಯಂತಿಯವರೆಗೆ ಇಲ್ಲಿ ಜಾತ್ರೋತ್ಸವ ನಡೀತದೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ಒಂದು ಉತ್ಸವ ಬಲಿಗಳು, ದರ್ಶನ ಬಲಿ, ನೃತ್ಯ ಬಲಿ, ಹಾಗೆ ಬೆಡಿ ಸೇವೆ, ಈ ಸೇವೆಗಳು ನಡೀತಾ ಇದೆ. ಇಲ್ಲಿ ವಿಶೇಷವಾಗಿ ಬ್ರಹ್ಮವಾಹಕರಾಗಿ ಸಾಮಾನ್ಯ ರಾಧಾಕೃಷ್ಣ ಪುತ್ತೂರಾಯ ಇವರು ಈ ಕ್ಷೇತ್ರದ ಬ್ರಹ್ಮವಾಹಕರಾಗಿ ಕ್ಷೇತ್ರದ ಆರಂಭದ ದಿವಸಗಳಿಂದ ಕೂಡ ತನ್ನ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತೆ ಕೇರಳ ಈ ಭಾಗದಲ್ಲಿ ಕೂಡ ಸುಮಾರು 100-120 ದೇವಸ್ಥಾನಗಳಿಂದ ಜಾಸ್ತಿ ದೇವಸ್ಥಾನಗಳಲ್ಲಿ ಬ್ರಹ್ಮವಾಹಕರಾಗಿ ಸೇವೆ ಸಲ್ಲಿಸಿದಂತ ರಾಧಾಕೃಷ್ಣ ಪುತ್ತೂರಾಯರು ಅತ್ಯಂತ ವಿಶಿಷ್ಟ ರೀತಿಯ ಈ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವರ ಉತ್ಸವವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಈ ಕ್ಷೇತ್ರದ ಒಂದು ಪುಷ್ಪಗನ್ನಡಿ ಅತ್ಯಂತ ದೊಡ್ಡದು, ಮತ್ತೆ ಬಲಿಮೂರ್ತಿಯ ಒಂದು ಭಾರ ಕೂಡ ಜಾಸ್ತಿ. ಈ ಒಂದು ಕ್ಷೇತ್ರದಲ್ಲಿ ಒಂದು ಬಲಿಮೂರ್ತಿಯ ದರ್ಶನ ಬಲಿ ಮಾಡುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಹುಶಃ ಪುತ್ತೂರಾಯರಂತವರಿಗೆ ಅದು ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನಿದ್ರು ಸಹ ಪಂಚಮುಖಿ ಆಂಜನೇಯನ ಒಂದು ಮಹಿಮೆಯಿಂದ ಅದು ಏನು ಕಷ್ಟ ಇದ್ರು ಕೂಡ ಅದನ್ನು ಹಗುರ ಮಾಡಿ ಕೊಡುವಂತ ಒಂದು ಕೀರ್ತಿ ಪಂಚಮುಖಿ ಆಂಜನೇಯ ದೇವರಿಗೆ ಸಲ್ತದೆ. ಹಾಗೆ ರಾಧಾಕೃಷ್ಣ ಪುತ್ತೂರಾಯರು ಇಲ್ಲಿ ಬ್ರಹ್ಮವಾಹಕರಾಗಿ ಇಲ್ಲಿ ನೃತ್ಯ ಬಲಿ, ದರ್ಶನ ಬಲಿ, ಹಾಗೆ ಬೆಡಿ ಸೇವೆ ಇತ್ಯಾದಿ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಂತಹ ದೇವಸ್ಥಾನಗಳಲ್ಲಿ ಕೂಡ ಸೇವೆ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಆಡಳಿತ ಇರುವಂತಹ ಕಾವು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಕೂಡ ಸುಮಾರು ಒಂದು 25 ವರ್ಷಗಳಿಂದ ಅಲ್ಲಿ ಬ್ರಹ್ಮವಾಹಕರಾಗಿ ಸೇವೆ ಸಲ್ಲಿಸಿಕೊಂಡು ಬಂದವರು. ಬಹುಶಃ ಈ ಭಾಗದ ಪಂಚಮುಖಿ ಆಂಜನೇಯನ ಸ್ವಾಮಿಯ ಒಂದು ಕೃಪೆ ಅವರಿಗೆ ದೊಡ್ಡದಾಗಿ ಸಿಕ್ಕಿದೆ. ಅವರ ಮಾತಿನಲ್ಲಿ ಹೇಳುದಿದ್ರೆ ಬೇರೆ ಬೇರೆ ಎಲ್ಲ ದೇವರ ಒಂದು ಬ್ರಹ್ಮವಾಹಕರಾಗಿ ಸೇವೆ ಮಾಡುವಂತಹ ಅವಕಾಶಗಳು ಸಿಕ್ಕಿದ್ರು, ವಿಶೇಷವಾಗಿ ಪಂಚಮುಖಿ ಆಂಜನೇಯನ ಅನುಗ್ರಹ ಸಿಕ್ಕಿದವರು ತುಂಬಾ ಸಂತೋಷವನ್ನು ತಂದಿದೆ ಅಂತ ಹೇಳುವಂತ ಅವರ ಮಾತಿನಲ್ಲಿ ಹೇಳಿದ್ದಾರೆ. ಇತ್ತೀಚೆಗೆ ಕಳೆದ ವರ್ಷ ಜಾತ್ರೋತ್ಸವ ನಡೆದ ನಂತರ ಅವರನ್ನು ಕೂಡ ವಿಶೇಷವಾಗಿ ನಮ್ಮ ಕ್ಷೇತ್ರದ ವತಿಯಿಂದ ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಕಾರಣ ಇಷ್ಟೇ, 60 ಸಂವತ್ಸರಗಳನ್ನ ಪೂರೈಸಿದಂತ ರಾಧಾಕೃಷ್ಣ ಪುತ್ರರಿಗೆ ಅವರ ಒಂದು ಷಷ್ಠಿ ಪೂರ್ತಿಯ ಸಂದರ್ಭದಲ್ಲಿ ಅವರ ಒಂದು ಅವರನ್ನು ಗೌರವಿಸುವಂತ ಗುರುತಿಸುವಂತ ಕೆಲಸಗಳನ್ನ ನಮ್ಮ ಕ್ಷೇತ್ರದ ವತಿಯಿಂದ ಮಾಡಿದ್ದೇವೆ. ಬಹುಶಃ ಇಂಥ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತ ವ್ಯಕ್ತಿಗಳನ್ನ ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಗುರುತಿಸುವಂತದ್ದು ತುಂಬಾ ಕಡಿಮೆ. ಅವರಿಗೆ ಬಹುಶಃ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹರು, ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಳು ಅಥವಾ ಇನ್ನಿತರ ಸರ್ಕಾರದಿಂದ ಯಾವುದಾದ್ರೂ ವಿಶೇಷ ಪ್ರಶಸ್ತಿಗಳನ್ನ ಕೊಡಬೇಕು ಅಂತ ಹೇಳುವಂತದ್ದು ಅವರ ಅಭಿಮಾನಿಯಾಗಿ ಮತ್ತೆ ಈ ಊರಿನ ಭಕ್ತರ ಪರವಾಗಿ ನನ್ನೊಂದು ಆಗ್ರಹ. ಅದಕ್ಕೆ ಅವರಿಗೆ ಪಂಚಮುಖಿ ಆಂಜನೇಯನು ಮುಂದಿನ ದಿವಸಗಳಲ್ಲಿ ಅವರಿಗೆ ಉನ್ನತ ಬೇರೆ ಬೇರೆ ಪ್ರಶಸ್ತಿಗಳ ಮೂಲಕ ಅವರ ಸೇವೆ ಸಮಾಜಕ್ಕೆ ಕೊಟ್ಟದ್ದನ್ನ ಕೃತಜ್ಞತಾ ಪೂರ್ವಕವಾಗಿ ಅವರಿಗೆ ಒಂದು ಸಂತೋಷ ಆಗುವ ರೀತಿಯಲ್ಲಿ ಕೂಡ ಮತ್ತೆ ಸಮಾಜಕ್ಕೆ ಉಳಿದಂತ ಇನ್ನು ಮುಂದಿನ ದಿವಸಗಳ ಹೊಸ ಪೀಳಿಗೆಗೆ ಪ್ರೇರಣೆ ಆಗುವ ರೀತಿಯಲ್ಲಿ ಅವರಿಗೆ ಒಂದು ಪ್ರಶಸ್ತಿ ಬರಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಧನ್ಯ ಅಚ್ಯುತ ಮುಂಡಿತಾಯ, ಆಡಳಿತ ಧರ್ಮದರ್ಶಿ, ಪಂಚಮುಖಿ ಆಂಜನೇಯ ಕ್ಷೇತ್ರ, ಹನುಮಗಿರಿ. ಮೈಸೂರಿನ ಮಹಾರಾಜರಂತವರು ಕೂಡ ಬಂದು ಸೇವೆಯನ್ನ ಮಾಡುವಂತಹ ದೇವಾಲಯದ ಧರ್ಮದರ್ಶಿಗಳು ಕೂಡ ತಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ವಾ ಸರ್? ಹೌದು, ಬಹಳ ಒಂದು ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನವನ್ನ ತಾವು ಪಡೆದುಕೊಂಡಿದ್ದೀರಿ. ನಿಮ್ಮ ಈ ಉದ್ಯೋಗದಿಂದಾಗಿ, ಈ ಸೇವೆಯಿಂದಾಗಿ ನಿಮ್ಮ ಸಮಾಜದಲ್ಲಿ ನಿಮ್ಮ ಗೌರವ ಮೇಲ್ಸ್ತರಕ್ಕೆ ಹೋಗಿದೆ. ಈ ವೃತ್ತಿಯಿಂದ
ನಿಮ್ಮ ಜೀವನಕ್ಕೆ ಯಾವ ರೀತಿ ಇದು ಆಧಾರವಾಗಿ ನಿಂತುಕೊಂಡಿದೆ? ಆರ್ಥಿಕವಾಗಿ ಈ ವೃತ್ತಿಯಿಂದ ಆಧಾರವನ್ನು ನಾನು ಬಯಸುವುದಿಲ್ಲ. ಪಾರಮಾರ್ಥಿಕವಾಗಿ ನನಗೆ ಬಹಳ ಆನಂದ ಇದೆ ಈ ವೃತ್ತಿಯಲ್ಲಿ. ಮಾನಸಿಕವಾದ ನೆಮ್ಮದಿಯನ್ನು ಪಡ್ಕೊಂಡಿದ್ದೇನೆ. ಆರ್ಥಿಕವಾಗಿ ಆರ್ಥಿಕ ದೃಷ್ಟಿಯನ್ನು ನಾನು ಬಯಸುವುದಿಲ್ಲ. ಅದರಲ್ಲಿ ಸಿಕ್ಕುವುದೂ ಇಲ್ಲ. ಹೌದು, ಅಂದ್ರೆ ಈಗ ಜೀವನ ನಿರ್ವಹಣೆಗೆ ಆಗಿ ಇರುವಂತಹ ವ್ಯವಸ್ಥೆ ಅದಲ್ಲ. ಅದಲ್ಲ, ಅಂತೂ ದೇವರ ಒಂದು ಸೇವೆ ಮಾಡಲಿಕ್ಕೆ ಸಿಕ್ಕಿದ ಸೇವಾ ಮನೋಭಾವನೆಯಿಂದ ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸದಾವಕಾಶ ಅಂತೇಳಿ ತಾವುಗಳು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಅಂದ್ರೆ ನವೆಂಬರ್ ತಿಂಗಳಲ್ಲಿ ಜಾತ್ರೆ ಪ್ರಾರಂಭವಾಗುತ್ತದೆ, ಹೆಚ್ಚು ಕಡಿಮೆ ಮೇ ತಿಂಗಳಲ್ಲಿ ಮುಗಿಯುತ್ತದೆ. ಆರು ತಿಂಗಳ ಯಕ್ಷಗಾನ ಕಲಾವಿದರ ಜೀವನದಂತೆ 6 ತಿಂಗಳು ಮೇಳದಲ್ಲಿ ತಿರುಗಾಟ ಮಾಡ್ತಾರೆ, 6 ತಿಂಗಳು ಮನೆಯಲ್ಲಿ ಉಪವಾಸ ಕೂತ್ಕೊಳ್ತಾರೆ. ಹೌದು, ಅದೇ ದೇವರು ನಮಗೆ ಉಪವಾಸ ಕೂತ್ಕೊಳ್ಲಿಕ್ಕೆ ಮಾಡಲಿಲ್ಲ, ಮಾನಸಿಕ ನೆಮ್ಮದಿಯನ್ನು ಕೊಟ್ಟಿದ್ದಾರೆ. ದೇವರ ಸೇವೆ ಮಾಡಿದ್ದು ಆ ಒಂದು ಭಾಗ್ಯ. ಹೌದು, ಯೋಗ ಸಿಕ್ಕಿದೆ. ಯೋಗ ಸಿಕ್ಕಿದೆ ತಮಗೆ, ಒಳ್ಳೆಯ ವಿಚಾರ, ಬಹಳ ಸಂತೋಷ ಸರ್. ಇಷ್ಟು ಹೊತ್ತು ತಮ್ಮ ಜೀವನದ ಪುಟಗಳನ್ನ ತೆರೆದಿಟ್ಟುಕೊಂಡಿದ್ದೀರಿ, ಅದರ ಜೊತೆಗೆ ಧಾರ್ಮಿಕವಾಗಿ ಹಲವಾರು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೊನೆಯದಾಗಿ ನಮ್ಮ ವೀಕ್ಷಕ ಮಿತ್ರರಿಗೆ ನಿಮ್ಮಿಂದ ಒಂದು ಶುಭ ಸಂದೇಶದ ಮಾತು. ಸನಾತನ ಹಿಂದೂ ಧರ್ಮವನ್ನು ಉಳಿಸೋಣ, ಧಾರ್ಮಿಕತೆಯನ್ನು ಉಳಿಸೋಣ. ನಾವು ಗಳಿಸಿದ್ದರಲ್ಲಿ ಸ್ವಲ್ಪ ಅಂಶವನ್ನು ದೇವತಾ ವಿನಿಯೋಗಗಳಿಗೆ ನಾವು ವಿನಿಯೋಗಿಸೋಣ. ಎಲ್ಲರೂ ನಮ್ಮ ಧರ್ಮವನ್ನು ಅರಿತು ನಮ್ಮ ವಿದೇಶಿ ವ್ಯಾಮೋಹವನ್ನು ಸ್ವಲ್ಪ ಕಡಿಮೆ ಮಾಡಿ ಧಾರ್ಮಿಕ ಆಚರಣೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸೋಣ ಅಂತ ಹೇಳುವ ಮಾತಿನೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಮತ್ತೊಮ್ಮೆ ಧನ್ಯವಾದಗಳು ಸರ್. ಪ್ರಣಾಮಗಳು. ಪ್ರಣಾಮಗಳು. ಇದು ಬಿಬಿ ಕ್ರಿಯೇಷನ್ಸ್ ಸಾದರಪಡಿಸುವ ಈ ಬಾರಿಯ ಅಂತರ್ಧ್ವನಿ. ಮುಂದೆ ಮತ್ತೊಬ್ಬ ಸಾಧಕ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿಯವರೆಗೆ ವಂದನೆಗಳು.